ವಿಚಾರಕ್ಕೆ ಜಟಾಪಟಿ ಶುರುವಾಗಿದೆ ಸರ್ ಆಗಬೇಕು ನೋಡಿ ಯಾವ ಜಟಾಪಟಿ ಏನಿಲ್ಲ ಕೆಲವರು ಏನೋ ಸ್ವಲ್ಪ ಮಾತಾಡಿದ್ದಾರೆ ಅಷ್ಟೇ ಇದರಲ್ಲಿ ಏನು ದೊಡ್ಡ ವಿಷಯ ಏನಿಲ್ಲ ಅಂತಿಮವಾಗಿ ಮುಖ್ಯಮಂತ್ರಿಗಳು ಇದರಲ್ಲಿ ಅವರದೇ ಪಾತ್ರ ಮುಖ್ಯ ಒಂದು ಮಂತ್ರಿಮಂಡಲ ರಚನೆ ಬೇಕಾದರೆ ಅದು ಮುಖ್ಯಮಂತ್ರಿಯವರ ತೀರ್ಮಾನ ಯಾರು ಮಂತ್ರಿಯಾಗಿರಬೇಕು ಯಾವ ಪೋರ್ಟ್ಫೋಲಿಯೋ ಯಾರಿಗಿರಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಕೆಲವರು ಏನೋ ಅಭಿಪ್ರಾಯಗಳು ಇರ್ಬೋದು ಆದರೆ ಇದು ಸಾರ್ವಜನಿಕದಲ್ಲಿ ಸಾರ್ವಜನಿಕವರಿಂದ ಚರ್ಚೆ ಆಗುವಂಥ ಅವಶ್ಯಕತೆ ಇಲ್ಲ ಇದೇನೇ ಇದ್ದರೂ ಒಂದು ಆಂತರಿಕ ವಿಷಯ ಸಿ ಎಮ್ ಇದ್ದಾರೆ ಪಾರ್ಟಿ ಅಧ್ಯಕ್ಷರಿದ್ದಾರೆ ದೆಹಲಿಯ ವರಿಷ್ಠರಿದ್ದಾರೆ ಇದ್ರ ಬಗ್ಗೆ ಒಂದು ತೀರ್ಮಾನ ಮಾಡ್ಬೋದು ಅದ್ರ ಬಗ್ಗೆ ಏನು ಏನಿಲ್ಲ ತಕರಾರಿಲ್ಲ ಆದರೆ ಇದು ಅನಾವಶ್ಯಕ ಅಂತ ನಾನು ಅಭಿಪ್ರಾಯ ನನ್ನ ಅಭಿಪ್ರಾಯ ಸಾರ್ವಜನಿಕ ಚರ್ಚೆ ಇದು ಇದ್ರ ಅನಾವಶ್ಯಕ ದಿನೇಶ್ ಗುಂಡೂರಾವ್ ಅವರನ್ನು ಡಿ ಸಿ ಎಂ ಮಾಡ್ಬೋದು ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಇಲ್ಲ ಇಲ್ಲ ನೋಡಿ ಈಗ ಅದು ನಾವು ಸುಮ್ಮನೆ ಹಗುರವಾಗಿ ಮಾತಾಡಬಾರ್ದು ಯಾಕೆಂದರೆ ಡಿ ಸಿ ಎಮ್ ಅಂತ ಹೇಳಿದ್ರೆ ಅದು ಒಂದು ಸ್ಥಾನ ಮುಖ್ಯ ಸ್ಥಾನ ಅದನ್ನು ನಾವು ಎಲ್ರಿಗೂ ಡಿ ಸಿ ಎಮ್ ಮಾಡ್ತಿದ್ದು ಹೇಳಿದ್ರೆ ಮತ್ತು ಡಿ ಸಿ ಎಮ್ಗೆ ಅದಕ್ಕೇನು ಮತ್ತು ಬೆಲೆ ಅಲ್ವಾ ಡಿ ಸಿ ಎಮ್ ಅಂತೇಳಿ ಅದಕ್ಕೂ ಒಂದು ವ್ಯಾಲ್ಯೂ ಇರಬೇಕು ಅಲ್ಲಿ ಯಾರು ಆಗ್ತಾರೆ ಒಂದು ಒಬ್ಬರು ಇಬ್ಬರು ಮೂರು ಜನ ಆಗ್ತಾರೆ ಹಿಂದೆ ಎಲ್ಲ ಇಬ್ಬರು ಇರ್ತಾರೆ ಒಬ್ಬರೇ ಇರ್ತಾಯಿದ್ರು ಆಮೇಲೆ ಬಿ ಜೆ ಪಿಯವರು ಇದ್ದಾಗ ಮೂರ್ನಾಲ್ಕು ಅವರು ಮಾಡಿದರು ಕಾಂಗ್ರೆಸ್ ಯಾವತ್ತೂ ಕೂಡ ಬಹುಶಃ ಇದುವರೆಗೂ ಒಂದಕ್ಕಿಂತ ಹೆಚ್ಚು ಡಿ ಸಿ ಎಮ್ ಮಾಡಿಲ್ಲ ಆದರೆ ಅದರಿಂದನೇ ಎಲ್ಲ ಬದಲಾವಣೆ ಆಗೋಗ್ತದೆ ಅದರಿಂದನೇ ಆಡಳಿತ ವ್ಯವಸ್ಥೆ ಸರಿ ಹೋಗ್ಬಿಡ್ತದೆ ಅದೆಲ್ಲ ಏನಿಲ್ಲ ಆದರೆ ಕೆಲವು ಸಂದರ್ಭಗಳಲ್ಲಿ ಅವರ ಒಂದು ಸಂದರ್ಭ ಬಂದಾಗ ಮಾಡೋದ್ರಲ್ಲಿ ತಪ್ಪೂ ಇಲ್ಲ ತಪ್ಪು ಇಲ್ಲ ಆದರೆ ಅದೇ ದೊಡ್ಡ ನನ್ನ ಪ್ರಕಾರ ಅದೊಂದು ವಿಶೇಷವಾದ ಸ್ಥಾನಮಾನ ಡಿ ಸಿ ಏನಿಲ್ಲ ಅವರು ಮಂತ್ರಿನೇ ಮುಖ್ಯಮಂತ್ರಿಗೆ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಮುಖ್ಯವಾದಂಥ ಸ್ಥಾನ ಈಸ್ ದ ಫಸ್ಟ್ ಅಮಂಗ್ ಈಕ್ವಲ್ಸ್ ಅಂತ ಹೇಳ್ತೀವಿ ಮುಖ್ಯಮಂತ್ರಿ ಅದು ಬಿಟ್ಟರೆ ಎಲ್ಲರೂ ಈಕ್ವಲ್ಲೇ ಡಿ ಸಿ ಎಮ್ಮು ಮಂತ್ರಿ ಎಲ್ಲರೂ ಈಕ್ವಲ್ಲೇ ಡಿ ಸಿ ಎಮ್ ಮೇಲೆ ಮಂತ್ರಿ ಕೆಳಗಡೆ ಅಂತ ಅದೂ ಅಲ್ಲ ಆದರೆ ಇದನ್ನು ಸಾರ್ವಜನಿಕ ಚರ್ಚೆಗೆ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ ಅಷ್ಟೇ ನಾನು ಹೇಳುವಂಥದ್ದು